ಓಕೆ ಅಥಣಿದು ಒಂದು ಸ್ವಲ್ಪ ಕಥೆ ಆಗಿದೆ ರೀ ಅಥಣಿಲಿ ಏನು ಗೊತ್ತಾ ಒಂದು ರೀತಿ ಗುದ್ದಾಟಗಳು ಒಳಜಗಳಗಳು ಪ್ರಶ್ನೆಗಳು ಹಾಗಾಗಿ ಏನಾಗಬಹುದು ಅನ್ನೋದನ್ನ ನಾವು ನೋಡಬೇಕು ಇದು ಬಹಳ ಮಂಡೆ ಬಿಸಿ ಮಾಡಿಬಿಡದೆ ಅಥಣಿದು ಹ್ಞೂ ಸಿಗಾಬಡೆ ಕಷ್ಟ ಆಗಬಿಡದೆ ಅಥಣಿಯಲ್ಲಿ ಟಿಕೆಟ್ಗಾಗಿ ಕಾದಾಟ ಬಹಳ ಜೋರಾಗದೆ ಮಹೇಶ್ ಕುಮಟಳ್ಳಿ ಪರ ಸಾಹುಕಾರರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಲಕ್ಷ್ಮಣ್ ಸೌದಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಸಿಡಿದದ್ದು ಬಿಡ್ತೀನಿ ನಾನು ಅಂತಿದ್ದಾರೆ ನೋಡಿ ಬೆಳಗಾವಿಯಲ್ಲಿ 18 ಕಾನ್ಸ್ಟಿಟ್ಯೂಯೆನ್ಸಿ ಬೆಂಗಳೂರಿನಲ್ಲಿ 28 ಬೆಳಗಾವಿಯಲ್ಲಿ 18 ಬೆಂಗಳೂರು ನಂತರದಲ್ಲಿ ಅತಿ ಹೆಚ್ಚು ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು ಬೆಳಗಾವಿ ಹೊಂದಿದೆ ಒಂದು ಕಡೆ ಲಕ್ಷ್ಮಣ್ ಸೌದಿ ಪಟ್ಟು ಬೆಳಗಾವಿ ನಾಯಕರ ಪ್ರತಿಷ್ಠೆ ಆ ಪ್ರತಿಷ್ಠೆಯ ಕಣ ಅದೆಲ್ಲ ಸರಿಯೇ ಒಪಣ ಅದರ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಮಾಜಿ ಸಚಿವ ಲಕ್ಷ್ಮಣ್ ಸೌದಿಗೆ ಕೆಪಿಸಿಸಿ ಅಧ್ಯಕ್ಷರು ಗಾಳ ಹಾಕಿದಾರಂತ್ರಿ ವಾ ಬಟ್ ನಿಮಗೆ ಬಹಳ ದೊಡ್ಡ ಮಟ್ಟದ ಆಪರೇಟಿವ್ ಪೊಸಿಷನ್ ಅನ್ನು ತೆಗೆದುಕೊಂಡಿದ್ದು ಈ ಸರ್ಕಾರ ಬರುವ ಸಂದರ್ಭದಲ್ಲಿ ಅದು ಲಕ್ಷ್ಮಣ್ ಸವದಿ ನಿಮಗೆ ಗೊತ್ತು ಬಹಳ ಚೆನ್ನಾಗಿ ಬಿಜೆಪಿ ಅಲ್ಲಿ ಹಾಗಾಗಿ ಅವರನ್ನ ಎಂಎಲ್ಸಿ ಮಾಡಿ ನಂತರದಲ್ಲಿ ಅವರಿಗೆ ಬಹಳ ದೊಡ್ಡ ಸ್ಥಾನಮಾನಗಳನ್ನು ಕೊಡಲಾಯಿತು ಅನ್ನೋದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು ಹಾಗಾಗಿ ಐ ಡೋಂಟ್ ನೋ ಇದು ಎಷ್ಟು ಮಟ್ಟಿಗೆ ಕೆಪಿಸಿಸಿ ಅಧ್ಯಕ್ಷರು ಗಾಳ ಹಾಕಿದ್ರು ಕೂಡ ಲಕ್ಷ್ಮಣ್ ಸವದಿ ಅವರ ಪಕ್ಷನಿಷ್ಠೆ ಮತ್ತೊಂದು ಮಗದೊಂದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ಆದರೆ ಮಾತುಕತೆ ಆಡಿದ್ದಾರಂತಪ್ಪ ಓ ಹೌದಾ ಬಿಜೆಪಿ ಟಿಕೆಟ್ ಸಿಗದೇ ಇದ್ದರೆ ಕಾಂಗ್ರೆಸ್ ಕಡೆಗೆ ಹೋಗ್ತಾರಾ ಇನ್ಫ್ಯಾಕ್ಟ್ ಲಕ್ಷ್ಮಣ್ ಸವದಿ ಕೇಂದ್ರದ ನಾಯಕರ ಜೊತೆಗೆ ಭಾಳ ಚೆನ್ನಾಗಿದ್ದಾರೆ ನಿಮ್ಗೆ ಹೇಳ್ತೀನಿ ಕೇಳಿ ಸಿಕ್ಕಾಪಡೆ ಚೆನ್ನಾಗಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ನಿಜವೇ ಹೌದು ಇಲ್ಲ ಅಂತನ್ನಲ್ಲ ಆದರೆ ಅವರಿಗೆ ಬೇರೆ ಬೇರೆ ಅವಕಾಶಗಳನ್ನು ಕೊಡಲಾಯಿತಲ್ಲ ಅವರಿಗೆ ಅವಕಾಶ ಎಲ್ಲ ಕೊಟ್ಟ ಮೇಲೆ ಮಹೇಶ್ ಕುಮಟಳ್ಳಿ ಅವರಿಗೆ ಯಾಕೆ ನೀವು ಕೊಡಲ್ಲ ಅವಕಾಶ ಅಂತ ಜಾರಕಿಹೊಳಿ ಅವರು ಕೇಳಿದರಂತೆ ಮತ್ತೊಂದು ಕಡೆ ಕಿತ್ತೂರು ಕರ್ನಾಟಕದ ಕಡೆಗೆ ಬಂದಾಗ ಅಮಿತ್ ಶಾ ಅವರು ರಮೇಶ್ ಜಾರಕಿಹೊಳಿ ಅವರನ್ನ ಕರೆದು ಮಾತನಾಡಿಸಿದ್ದಾರೆ ಮತ್ತು ಇದೇ ರಮೇಶ್ ಜಾರಕಿಹೊಳಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದು ನಿಮಗೆ ಗೊತ್ತೇ ಇದೆ ಸೋ ಲೆಟ್ಸ್ ಸೀ